ಜೆ ಡಿ ಎಸ್ ಅವರ ಆಂತರಿಕ ಸಮಸ್ಯೆ ಅದು. ಒಂದು ಮನೆಯಲ್ಲೇ ಅವರು ಅವರ ಪತಿಯವರು ಶಾಸಕರಾಗಿದ್ದಾರೆ, ಮಕ್ಕಳಿಬ್ಬರು ವಿಧಾನ ಪರಿಷತ್ ಸದಸ್ಯರು, ಒಬ್ಬರು ಸಂಸತ್ ಸದಸ್ಯರಾಗಿದ್ದಾರೆ, ಮತ್ತು ಹಿರಿಯರು ಅವರ ತಾತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡಿದ್ರು. ಸೊ ಈಗ ಜೆ ಡಿ ಎಸ್ ಒಂದು ಕುಟುಂಬಕ್ಕೇ, ಒಂದು ಮನೆಗೆ ಸೀಮಿತವಾಗಿ ಇರ್ತಕ್ಕಂಥ ಪಕ್ಷ ಅದು. ಹಾಗಾಗಿಯೇ ಅಲ್ಲಿ ಹೊಸಬರಿಗೆ, ಒಳ್ಳೆಯ ಪ್ರತಿಭಾನ್ವಿತರಿಗೆ ಬೆಳೆಯುವಂಥ ಅವಕಾಶ ಇಲ್ಲದೇ ಇರೋದರಿಂದ ಬಹಳಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಅದು ಈಗಲಿಂದ ಅಲ್ಲ, ಬಹಳಷ್ಟು ಸಮಯಗಳಿಂದ. ಉದಾಹರಣೆಗೆ ನಮ್ಮ ಬಿ ಎಲ್ ಶಂಕರ್ ಅವರು, ಉಗ್ರಪ್ಪ ಅವರು, ಭಾಳಷ್ಟು ಜನ ಮುಖಂಡರುಗಳು ಆ ಪಕ್ಷದಲ್ಲಿ ದೇವೇಗೌಡರ ಜೊತೆನೇ ಗುರುತಿಸ್ಕೊಂಡಿದ್ದಂಥವ್ರು. ದೇವೇಗೌಡರು ಪ್ರಾರಂಭದಲ್ಲಿ ಎಲ್ಲರನ್ನೂ ಕೂಡ ಬೆಳೆಸುವಂಥ ಕೆಲಸ ಮಾಡಿದ್ರು. ಮತ್ತು ಮಕ್ಕಳು ರಾಜಕೀಯಕ್ಕೆ ಬಂದಮೇಲೆ ಬೇರೆಯವರ ಅವಕಾಶಗಳು ಕುಂಠಿತ ಆಯಿತು. ಈಗ ಉದಾಹರಣೆಗೆ ಹಾಸನಲ್ಲಿ ಸ್ವರೂಪ್ ಅಂತೇಳಿ ಅವರ ಹಿಂದೆ ಮಾಜಿ ಶಾಸಕರ ಮಗ, ಅವರು ಸಂಘಟನೆ ಮಾಡಿಕೊಂಡಿದ್ದಾರೆ. ಸೊ ಅವ್ರಿಗೆ ಅವಕಾಶ ಆಗಬೇಕಾಗಿತ್ತು, ಭವಾನಿ ಅವರು ಅಲ್ಲಿಗೆ ಅವರ ಪಕ್ಷದ ಆಂತರಿಕ ವಿಚಾರ. ಆದ್ರೂ ಕೂಡ ಬೇರೆಯವ್ರಿಗೂ ಅವಕಾಶ ಸಿಗಬೇಕಲ್ಲ, ಬೇರೆಯವ್ರಿಗೂ ಹೊಸಬರಿಗೂ ಒಂದು ಅವಕಾಶಗಳು ಸಿಗಬೇಕಲ್ಲ. ಸೊ ನಮ್ಮ ಪಕ್ಷದಲ್ಲಿ ಎಲ್ಲ ಇದು ಸರಿ ಇದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ನಮ್ಮಲ್ಲೂ ತಂದೆ ಎಮ್ ಎಲ್ ಎ ಇದ್ದಾರೆ, ಮಗನೂ ಎಮ್ ಎಲ್ ಎ ಇದ್ದಾರೆ, ಈ ಥರದ್ದು ಇದೆ. ಆದರೆ ಮನೆ ಮಂದಿಗೆಲ್ಲ ಅವಕಾಶ ಆ ರೀತಿಯಾಗಿ ಭಾಳ ವಿಕೋಪಕ್ಕೆ ಹೋಗಿಲ್ಲ ನಮ್ಮಲ್ಲಿ. ಹಾಗಾಗಿ ತಾತ, ಮಗ, ಮೊಮ್ಮಕ್ಕಳು, ಹೀಗಾಗಿ ಅವರೇ ಸೀಮಿತವಾಗಿ, ಮತ್ತು ಸೊಸೆಯಂದರು, ಹಾಗಾಗಿ ಬೇರೆಯವ್ರಿಗೂ ಅವಕಾಶ ಕೊಡಬೇಕಾಗಿತ್ತು. ಅವರು ಕೊಟ್ಟಿದ್ರೆ ಚೆನ್ನಾಗಿರೋದು, ಬೆಳವಣಿಗೆ ಆಗೋದು, ಅವ್ರ ಪಕ್ಷಕ್ಕೆ ಅನುಕೂಲ ಆಗೋದು.